ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಾಗಿದೆ ನಮ್ಮ ಬಾಯಿಂದಲೂ ಈ ಹರಿತವಾದ ಕತ್ತಿಯು ಹೊರಡಬೇಕಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪೌಲನು ಎಫ್ ಅವರಿಗೆ ಬರೆದ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ದೇವರು ಈ ಅಧ್ಯಾಯದಲ್ಲಿ ಬೋಧಿಸಿದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ ಆತ್ಮೀಯ ವೈರಿಗೆ ಎದುರಾಗಿ ಹೋರಾಡುವಾಗ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಂಡು ಜಯ ಹೊಂದುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿರಿ ಈಗ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ ಉಡಿಯಲ್ಲಿ ಚೀಟು ಹಾಕಬಹುದು ಆದರೆ ತೀರ್ಪು ಎಹೋವನದೇ ಜ್ಞಾನೋಕ್ತಿಗಳು ಹದಿನಾರು ಮೂವತ್ತ್ಮೂರು ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಪೌಲನು ಎ ಫೇಸ್ವರಿಗೆ ಬರೆದಂಥ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ದೇವರ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳೋಣ ತನ್ನ ವಾಕ್ಯದ ಮೂಲಕವಾಗಿ ಆತನು ನಮಗೆ ತಿಳಿಯಪಡಿಸಿದ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡುತ್ತಾ ಆ ಸತ್ಯಕ್ಕೆ ವಿಧೇರಾಗಿ ಜೀವಿಸುವುದಕ್ಕೆ ಆತನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನಾರನೇ ವಚನದಿಂದ ಹದಿನೆಂಟನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಇದಲ್ಲದೆ ರಕ್ಷಣೆ ಎಂಬ ಶಿರಶ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ನಾವು ಹೋರಾಡುವುದು ಆತ್ಮೀಕ ವೈರಿಗೆದುರಾಗಿ ಆದ್ದರಿಂದ ನಮಗೆ ಬೇಕಾಗಿರುವ ಆಯುಧಗಳು ಆತ್ಮೀಕ ಆಯುಧಗಳಾಗಿರಬೇಕು ಈ ಆಯುಧಗಳನ್ನು ಧರಿಸಿ ನಾವು ನಿಲ್ಲಬೇಕು ಈ ಆಯುಧವು ಜೀವಿಸುವ ಕ್ರಿಸ್ತನೇ ಆಗಿದ್ದಾನೆ ದೇವರು ತನ್ನವರನ್ನು ಹೇಗೆ ಕಾಪಾಡುತ್ತಾನೆಂದು ಯೋಬನ ಪುಸ್ತಕದಲ್ಲಿ ಸೈತಾನನೇ ಹೇಳಿದ್ದಾನೆ ಯೋಬನ ಪುಸ್ತಕ ಒಂದನೇ ಅಧ್ಯಾಯ ಹತ್ತನೇ ವಚನ ಹೀಗೆ ಹೇಳುತ್ತದೆ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿ ಹಾಕಿದೆಯಲ್ಲ ಎಂಬುದಾಗಿ ಪ್ರಿಯರೇ ದೇವರು ನಮಗೆ ತನ್ನ ಆಯುಧಗಳ ಮೂಲಕ ಭದ್ರತೆಯನ್ನು ಒದಗಿಸಿದ್ದಾನೆ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ ಎಂಬುದಾಗಿ ನೋಡುವಾಗ ಪ್ರಿಯರೇ ಗುರಾಣಿಯು ಎಲ್ಲ ಆಯುಧಗಳನ್ನು ಆವರಿಸಿರುತ್ತದೆ ಇಲ್ಲಿ ಹೇಳಲ್ಪಟ್ಟ ಗುರಾಣಿಯು ದೊಡ್ಡ ಬಾಗಿಲಿನಂತಿರುವ ಗುರಾಣಿಯಾಗಿದೆ ಅದು ದೊಡ್ಡ ಸೈನಿಕರ ಗುರಾಣಿಯಾಗಿದೆ ಒಬ್ಬ ಸೈನಿಕನು ಅದರ ಹಿಂದೆ ನಿಂತರೆ ಪೂರ್ಣವಾಗಿ ಮರೆಯಾಗುತ್ತಾನೆ ಕ್ರಿಸ್ತನು ರಕ್ಷಣೆಗೆ ಬಾಗಲಾಗಿರುವುದಲ್ಲದೆ ಹೊರಗಿನ ವೈರಿಯಿಂದ ವಿಶ್ವಾಸಿಯನ್ನು ಕಾಪಾಡುವ ಬಾಗಲೂ ಆಗಿದ್ದಾನೆ ಯೋಹಾನಬರ ಸುವಾರ್ತೆ ಹತ್ತನೇ ಅಧ್ಯಾಯದಲ್ಲಿ ಕೊಟ್ಟಿರುವ ಚಿತ್ರ ಇದೇ ಆಗಿದೆ ಪ್ರಿಯರೇ ಕ್ರಿಸ್ತನು ನಮಗೆ ರಕ್ಷಣೆಯೂ ಭದ್ರತೆಯೂ ಆಗಿದ್ದಾನೆ ನಂಬಿಕೆಯು ನಾವು ಬಾಗಿಲನ್ನು ಪ್ರವೇಶಿಸಲು ಸಹಾಯ ಮಾಡುತ್ತದೆ ನಾನೇ ಬಾಗಿಲು ನನ್ನ ಮುಖಾಂತರವಾಗಿ ಯಾವನಾದರೂ ಹೊಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳುವನು ಎಂಬುದಾಗಿ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಓದುತ್ತೇವೆ ಪ್ರಿಯರೇ ಅದು ರಕ್ಷಣೆಯಾಗಿದೆ ಹಾಗಾದರೆ ಭದ್ರತೆಯಲ್ಲಿ ನಂಬಿಕೆಯು ನಮ್ಮನ್ನು ಆತನ ಕೈಗಳಲ್ಲಿ ಭದ್ರವಾಗಿರಿಸುತ್ತದೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನ ಹಿಂದೆ ಬರುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸ ಕೊಳ್ಳರು ಎಂಬುದಾಗಿ ಯೋಹಾನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ವಚನದಲ್ಲಿ ಓದುತ್ತೇವೆ ಕರ್ತನಲ್ಲಿ ಪ್ರಿಯರೇ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಹಿಡಿದುಕೊಂಡಿರುವಂತೆ ನಂಬಿಕೆಯು ನಮಗೆ ಸಹಾಯ ಮಾಡುತ್ತದೆ ಮತ್ತು ಸೈತಾನನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಂತೆ ನಾವು ಗುರಾಣಿಯ ಹಿಂದೆ ನಿಲ್ಲುವುದಕ್ಕೆ ಸಹಾಯ ಮಾಡುತ್ತದೆ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಎಂಬುದಾಗಿ ನೋಡುವಾಗ ಅವನು ಬಲವಾಗಿ ತನ್ನ ಬಾಣಗಳನ್ನು ಎಸೆಯುತ್ತಿರುತ್ತಾನೆ ದೇವಸೇವಕರಾದ ಡಾಕ್ಟರ್ ವರ್ಣನ್ಮಗ್ಗೆ ಅವರು ಈ ರೀತಿಯಾಗಿ ಹೇಳುತ್ತಾರೆ ನಾನು ಕಾಲೇಜಿನಲ್ಲಿ ಕಳೆಯುತ್ತಿರುವಾಗ ನಮಗೆ ಜರ್ಮನಿಯಲ್ಲಿ ಕಲಿತು ಬಂದ ಮೇಧಾವಿಯಾದ ಶಿಕ್ಷಕರೊಬ್ಬರಿದ್ದರು ಅವರ ಜ್ಞಾನವನ್ನು ನಾನು ಮೆಚ್ಚುತ್ತಿದ್ದೆ ಆದರೆ ಅದು ಅಪ್ರಾಮಾಣಿಕವಾದದೆಂದು ನನಗೆ ಆಗ ತಿಳಿದಿರಲಿಲ್ಲ ನಾನು ಅವರಿಗೆ ಗೌರವ ಕೊಡುತ್ತಿದ್ದೆ ಆದರೆ ಅವರು ಯಾವಾಗಲೂ ನನ್ನನ್ನು ಪೀಡಿಸುತ್ತಿದ್ದರು ನಾನು ತರಗತಿಯಲ್ಲಿ ಸುಮ್ಮನಿರಬೇಕಿದ್ದಾಗ ಕೆಲವೊಮ್ಮೆ ಅವರಿಗೆ ಪ್ರತಿಯಾಡುತ್ತಿದ್ದೆ ಆದರೆ ನಾವು ಸ್ನೇಹಿತರಾದೆವು ಮತ್ತು ಆಗಾಗ ಜೊತೆಯಾಗಿ ನಡೆದಾಡುತ್ತಾ ತರಗತಿಯಲ್ಲಿ ನಾವು ಮಾತಾಡಿದ ಪ್ರಶ್ನೆಗಳ ಕುರಿತು ಚರ್ಚಿಸುತ್ತಿದ್ದೆವು ಕ್ರಮೇಣ ನನ್ನಲ್ಲಿ ಒಂದು ಯೋಚನೆ ಬಂದು ಪ್ರಾರ್ಥಿಸುತ್ತಿದ್ದೆ ಕರ್ತನೆ ನನಗೆ ನಿನ್ನ ವಾಕ್ಯವನ್ನು ನಂಬಲಿಕ್ಕೆ ಸಾಧ್ಯವಿಲ್ಲವಾದರೆ ನಾನು ಸೇವೆಗೆ ಹೋಗುವುದಕ್ಕೆ ಇಚ್ಛಿಸುವುದಿಲ್ಲ ಎಂಬುದಾಗಿ ಆಗ ದೇವರು ಅದ್ಭುತವಾದ ರೀತಿಯಲ್ಲಿ ನಾನು ಈವರೆಗೆ ಕೇಳಿದವರಲ್ಲಿ ಅತ್ಯದ್ಭುತ ಬುದ್ಧಿವಂತನಾದ ಒಬ್ಬರ ಮಾತನ್ನು ಕೇಳುವಂತೆ ಮಾಡಿದನು ಅವರಿಂದ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿತು ಆಗ ನಾನು ಕಲಿತುಕೊಂಡದ್ದೇನೆಂದರೆ ಉರಿ ಬಾಣಗಳು ನನ್ನೆಡೆಗೆ ಹಾರಿ ಬರುವಾಗ ನನ್ನಲ್ಲಿ ಉತ್ತರವಿಲ್ಲದಿದ್ದರೆ ನಾನು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯಬೇಕೆಂದು ಅಂದಿನಿಂದ ನಾನು ಇದನ್ನೇ ಮಾಡುತ್ತಾ ಬಂದಿದ್ದೇನೆ ಈ ನಂಬಿಕೆ ಎಂಬ ಗುರಾಣಿಯು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸಿದೆ ಎಂದು ಕಂಡುಕೊಂಡಿದ್ದೇನೆ ಆದಿಕಾಂಡದಲ್ಲಿನ ಸೃಷ್ಟಿಯ ಕತೆಯನ್ನು ನಂಬುವುದಕ್ಕೆ ನನಗೆ ಕಷ್ಟವಾಗುತ್ತದೆ ಎಂದು ನನ್ನ ಅನುಭವಕ್ಕೆ ಬಂದಿತ್ತು ಕೆಲವು ವಿಚಾರಗಳನ್ನು ಸ್ವೀಕರಿಸುವುದು ನನಗೆ ಕಷ್ಟವಾದ್ದರಿಂದ ನಾನು ಸೇವೆಯನ್ನೇ ಬಿಟ್ಟು ಬಿಡಲು ತಯಾರಾಗಿದ್ದೆ ನನ್ನ ಅಲ್ಪ ಜ್ಞಾನದ ಸಮಸ್ಯೆಯಲ್ಲ ಆಗ ಹಾಗೆ ನೆನೆಸಿದ್ದೆ ಆದರೆ ನಾನು ಸಾಕಷ್ಟು ತಿಳಿದಿರಲಿಲ್ಲ ಆದ್ದರಿಂದ ನಾನು ನಂಬಿಕೆಯ ಗುರಾಣಿಯನ್ನು ಹಿಡುಕೊಂಡೆ ಇಸ್ರಾಯೇಲಿನಲ್ಲಿ ಪ್ರವಾಸದಲ್ಲಿದ್ದಾಗ ಭೂಗರ್ಭಶಾಸ್ತ್ರಜ್ಞರು ಅಗೆಯುವ ಸಮಯದಲ್ಲಿ ನನ್ನೊಂದಿಗೆ ಒಬ್ಬರು ಇದ್ದರು ಅವರು ನನ್ನನ್ನು ಕೇಳಿದರು ಒಂದು ವೇಳೆ ಇವರಿಗೆ ಸತ್ಯವೇದವು ಸುಳ್ಳೆಂದು ಹೇಳುವ ಆಧಾರವೇನಾದರೂ ಸಿಕ್ಕಿದರೆ ಆಗ ನೀನೇನು ಮಾಡುತ್ತೀ ಎಂಬುದಾಗಿ ನಾನು ಉತ್ತರಿಸಿದೆ ಆಗ ನಾನು ನಂಬಿಕೆಯ ಗುರಾಣಿಯನ್ನು ಹಿಡಿಯುತ್ತೇನೆ ಅದು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸಿಬಿಡುತ್ತದೆ ಉರಿ ಬಾಣಗಳು ನನ್ನಡೆಗೆ ಆರಿ ಬರುವಾಗ ನಾನು ಅದನ್ನೇ ಮಾಡುತ್ತಿದ್ದೇನೆ ಮುಂದಕ್ಕೆ ನನಗೆ ಸರಿಯಾದ ಉತ್ತರ ದೊರಕುತ್ತದೆ ಯೋಹಾನನು ಸುವಾರ್ತೆ ಬರೆದವನು ಹೌದೋ ಅಲ್ಲವೋ ಎಂಬ ಚರ್ಚೆ ಒಮ್ಮೆ ಹುಟ್ಟಿಕೊಂಡದ್ದು ನನಗೆ ನೆನಪಿದೆ ಈಗ ಅದು ಆತನೇ ಬರೆದದ್ದೆಂದು ಸ್ಥಿರವಾಗಿದೆ ಆದರೆ ಒಂದು ಕಾಲದಲ್ಲಿ ಆ ಕುರಿತು ಸಂಶಯಗಳೆದ್ದಿದ್ದವು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಕಿಡುಕನ ಅಗ್ನಿಬಾಣಗಳು ವೇಗವಾಗಿ ಮತ್ತು ಭಯಂಕರವಾಗಿ ಹಾರಿ ಬರುತ್ತವೆ ಮತ್ತು ಅವುಗಳು ಬರುತ್ತಲೇ ಇರುತ್ತವೆ ಅದನ್ನು ತಡೆಯುವ ಒಂದೇ ಶಕ್ತಿ ಎಂದರೆ ಈ ಎಂಬ ಗುರಾಣಿ ಅದು ದೊಡ್ಡ ಬಾಗಿಲಿನಂತಿದೆ ಗ್ರೀಕ್ ಸೈನ್ಯದಲ್ಲಿದ್ದ ಭಾರವಾದ ಕವಚಗಳನ್ನು ಧರಿಸಿದ್ದ ಸೈನಿಕರು ಈ ದೊಡ್ಡ ಗುರಾಣಿಗಳನ್ನು ಹಿಡಿದುಕೊಂಡು ನಡೆದಾಡಬಲ್ಲವರಾಗಿದ್ದರು ಮತ್ತು ಅವರು ಜೊತೆ ಜೊತೆಯಾಗಿ ನಿಂತುಕೊಂಡು ವೈರಿಗಳು ತಮ್ಮ ಕಡೆಗೆ ಎಸೆಯುತ್ತಿದ್ದ ಬಾಣಗಳನ್ನೆಲ್ಲ ಎದುರಿಸುತ್ತಿದ್ದರು ಕೊನೆಗೆ ವೈರಿಯ ಆಯುಧಗಳನ್ನೆಲ್ಲ ತೀರಿದ ಮೇಲೆ ಇವರು ಮುಂದೊತ್ತಿ ಜಯ ಸಂಪಾದಿಸುತ್ತಿದ್ದರು ಕೆಡುಕಣ ಅಗ್ನಿ ಬಾಣಗಳನ್ನು ಎದುರಿಸುವುದೆಂದರೆ ಹೀಗೆ ಪ್ರೀತಿಯುಳ್ಳ ದೇವಜನರೇ ಇದಲ್ಲದೆ ರಕ್ಷಣೆ ಎಂಬ ಶಿರಶ್ರಾಣವನ್ನು ಇಟ್ಟುಕೊಂಡು ಎಂಬುದಾಗಿ ನೋಡುವಾಗ ಶಿರಶ್ರಾಣವು ತಲೆಯನ್ನು ಕಾಯುತ್ತದೆ ದೇವರು ಮಾನವನ ತಲೆಗೆ ವಿಚಾರಗಳನ್ನು ಕೊಡುತ್ತಾನೆ ದೇವರು ಮಾನವನ ಹೃದಯದೊಂದಿಗೆ ಮಾತನಾಡುತ್ತಾನೆ ಆದರೆ ಬುದ್ಧಿಗೂ ಸಂಪರ್ಕ ಮಾಡುತ್ತಾನೆ ಸತ್ಯವೇದದಲ್ಲೆಲ್ಲ ದೇವರು ಮಾನವನ ಬುದ್ಧಿಯೊಂದಿಗೆ ಸಂಪರ್ಕ ಮಾಡಿದ್ದನ್ನು ಕಾಣುತ್ತೇವೆ ಏಷಾಯನ ಪ್ರವಾದನೆ ಗ್ರಂಥ ಮೊದಲನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗೆ ಹೇಳುತ್ತದೆ ಬನ್ನಿರಿ ವಾದಿಸುವ ಎಂದು ಯುಹೋವನ್ನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಪೌಲನು ಸುನೀತಿ ದಯೆ ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಪೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಹೋಗು ಸಮಯ ದೊರಕಿದಾಗ ನಿನ್ನನ್ನು ಕರಿಸುವೆನು ಎಂದು ಹೇಳಿದನು ಅಪೋಸ್ಲ ಕೃತ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಇದನ್ನು ಓದುತ್ತೇವೆ ಪ್ರಿಯರೇ ಪೌಲನು ಪೆಲಿಕ್ಸನೊಂದಿಗೆ ಚರ್ಚೆ ಮಾಡಿದನು ಅವನು ಪೆಲಿಕ್ಸನ ಮನಸ್ಸನ್ನೂ ಹೃದಯವನ್ನೂ ತಟ್ಟಿದನು ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ ರೋಮಾಪ್ರೋದಲ್ಲಿ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಓದುತ್ತೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಉದಾರತವಾದಿಯಾದ ಒಬ್ಬ ಸತ್ಯವೇದ ಶಿಕ್ಷಕರು ಅನೇಕ ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಹೇಳಿದ್ದರು ನಂಬಿಕೆ ಎಂಬುದು ಕತ್ತಲೆಯಲ್ಲಿ ಆರುವುದಾಗಿದೆ ಎಂದು ಅದು ಸರಿಯಲ್ಲ ದೇವರು ನಿನ್ನನ್ನು ಕತ್ತಲೆಯಲ್ಲಿ ಆರೋದಕ್ಕೆ ಹೇಳುವುದಿಲ್ಲ ನಿಜವಾಗಿಯಾದರೆ ಅಂತಹ ಕತ್ತಲೆಯಲ್ಲಿ ಹಾರಬೇಡವೆಂದೇ ದೇವರು ಹೇಳುತ್ತಾನೆ ಬೆಳಕಿನಲ್ಲಿ ನೀನು ಹಾರಬೇಕೆಂದು ದೇವರು ಬಯಸುತ್ತಾನೆ ಪ್ರಿಯರೇ ದೇವರು ನಿನಗಾಗಿ ಬಲವಾದ ಅಸ್ಥಿವಾರ ಹಾಕಿದ್ದಾನೆ ಇದೆಷ್ಟು ಅದ್ಭುತವಾದದ್ದು ನೋಡಿರಿ ಪ್ರಿಯರೇ ಕ್ರಿಸ್ತನು ಪಾಪಿಯ ರಕ್ಷಣೆಯಾಗಿದ್ದಾನೆ ಅದರಲ್ಲಿ ಸಮಸ್ತ ಮಹಿಮೆಯನ್ನು ಆತನೇ ಪಡೆಯುತ್ತಾನೆ ಸಿರಸ್ನಾನದ ತುದಿಯಲ್ಲಿರುವ ಗರಿ ಆತನೇ ಆಗಿರುತ್ತಾನೆ ಆತನು ನಮಗೆ ರಕ್ಷಣೆಯಾಗಿ ಮಾಡಲ್ಪಟ್ಟಿದ್ದಾನೆ ಮತಾಯನ ಬರೆಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹೀಗೆ ಹೇಳುತ್ತದೆ ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಪ್ರಿಯರೇ ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟುವುದಕ್ಕಿಂತ ಮೊದಲೇ ರಕ್ಷಕನೆಂದು ಗುರುತಿಸಲ್ಪಟ್ಟಿದ್ದನು ರಕ್ಷಣೆಯ ಸಂಬಂಧವಾಗಿ ಈ ಸಿರಾಶ್ರಾಣದ ಕುರಿತಾಗಿ ಪೌಲನು ಇನ್ನೊಂದು ಪತ್ರಿಕೆಯಲ್ಲಿ ಬರೆಯುತ್ತಾನೆ ತೆಸುಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನ ಹೀಗೆ ಹೇಳುತ್ತದೆ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ಎಂಬ ಶಿರಸ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈವರೆಗೆ ಹೇಳಲ್ಪಟ್ಟ ಆಯುಧಗಳೆಲ್ಲವೂ ಯುದ್ಧವನ್ನು ಎದುರಿಸುವುದಕ್ಕಾಗಿ ಇದನ್ನು ನೀವು ಗಮನಿಸಿದ್ದೀರೋ ಪ್ರತಿಯೊಂದು ವ್ಯಕ್ತಿಯ ದೇಹದೆದುರಿನ ಭಾಗಕ್ಕೆ ಅವನ ಹಿಂದಿನ ಭಾಗಕ್ಕೆ ಯಾವ ರಕ್ಷಣೆಯೂ ಇಲ್ಲ ಹಿಂದಿರುಗುವುದಕ್ಕಾಗಿ ಹೇಳಲ್ಪಟ್ಟಿಲ್ಲ ಆದರೆ ಈ ರೀತಿ ಬೆನ್ನು ತೋರಿಸಿ ಹಿಂದಿರುಗುವ ಕ್ರೈಸ್ತನು ವೈರಿಗೆ ಸುಲಭವಾಗಿ ಸಿಕ್ಕುತ್ತಾನೆ ವೈರಿಯು ಅವನನ್ನು ಸುಲಭವಾಗಿ ಹಿಡಿಯಬಹುದು ಆದರೆ ನಾವಾಗಿ ಪ್ರಯೋಗಿಸಲಿಕ್ಕಾಗಿ ಎರಡು ಆಯುಧಗಳಿವೆ ಮೊದಲನೆಯದು ಆತ್ಮನ ಖಡ್ಗವೆಂದು ಕರೆಯಲ್ಪಟ್ಟಿರುವ ದೇವರ ವಾಕ್ಯವಾಗಿದೆ ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತಹದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತಹದ್ದು ಆಗಿದೆ ಎಂಬುದಾಗಿ ಇಬ್ರರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಓದುತ್ತೇವೆ ಕರ್ತನಲ್ಲಿ ಪ್ರಿಯರೇ ಕ್ರಿಸ್ತನೇ ಜೀವವುಳ್ಳ ದೇವರ ವಾಕ್ಯವಾಗಿದ್ದಾನೆ ಆತನು ತನ್ನ ಶೋಧನೆಯ ಕಾಲದಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸಿ ಸೈತಾನನನ್ನ ಎದುರಿಸಿದನು ಹರ್ಮೆಗೆದೋನ್ ಯುದ್ಧದಲ್ಲಿ ಹರಿತವಾದ ಇಬ್ಬಾಯಿ ಕತ್ತಿಯು ಆತನ ಬಾಯಿಯಿಂದ ಹೊರಡುತ್ತದೆ ಪ್ರಕಟಣೆ ಒಂದನೇ ಅಧ್ಯಾಯ ಹದಿನಾರನೇ ವಚನ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ನೋಡಿರಿ ಕರ್ತನಲ್ಲಿ ಪ್ರಿಯರೇ ಈ ಕತ್ತಿಯಿಂದ ಆತನು ಜಯವನ್ನು ಸಂಪಾದಿಸುತ್ತಾನೆ ಅದು ಯಾವುದು ಅದು ದೇವರ ವಾಕ್ಯವೇ ಆಗಿದೆ ನಮ್ಮ ಬಾಯಿಯಿಂದಲೂ ಈ ದಿನಗಳಲ್ಲಿ ಈ ಹರಿತವಾದ ಕತ್ತಿಯು ಹೊರಡಬೇಕಾಗಿದೆ ದೇವರ ವಾಕ್ಯವು ವೈರಿಯನ್ನು ಹತಮಾಡುವ ಬಲವಾದ ಆಯುಧವಾಗಿದೆ ನಾನು ನೀನು ಅದನ್ನು ಉಪಯೋಗಿಸಬೇಕಾಗಿದೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ಹೊಡೆತದ ಎರಡನೇ ಆಯುಧ ಪ್ರಾರ್ಥನೆಯಾಗಿದೆ ಯಾವಾಗಲೂ ಆತ್ಮದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಎಂಬುದಾಗಿ ಪ್ರಿಯರೇ ಪವಿತ್ರಾತ್ಮದಲ್ಲಿ ಪ್ರಾರ್ಥಿಸುವುದೆಂದರೆ ದೇವರಿಗೆ ನಮ್ಮ ಅವಶ್ಯಕತೆಗಳ ಪಟ್ಟಿಯನ್ನು ಒಪ್ಪಿಸುವುದಲ್ಲ ಅದರ ಅರ್ಥ ನಾನು ನೀನು ನಮ್ಮ ಯಾರೆಂದು ತಿಳಿದುಕೊಂಡಿದ್ದೇವೆ ಮತ್ತು ಆತ್ಮಿಕ ಸಹಾಯಕ್ಕಾಗಿ ದೇವರನ್ನು ಆತುಕೊಂಡಿದ್ದೇವೆಂದ ಅರ್ಥ ನಾವು ದೇವರ ಸರ್ವ ಸಂಪೂರ್ಣತೆಯಿಂದ ತುಂಬಿಸಲ್ಪಡುವ ಹಾಗೆ ಆತ್ಮೀಕವಾದದಕ್ಕಾಗಿ ದೇವರನ್ನು ಆತುಕೊಂಡಿದ್ದೇವೆ ಪೌಲನು ಇಲ್ಲಿ ಪ್ರಾರ್ಥನೆ ಹಾಗೂ ವಿಜ್ಞಾಪನೆಗಳನ್ನು ಪ್ರತ್ಯೇಕಿಸಿ ಹೇಳುತ್ತಿದ್ದಾನೆ ಪ್ರಾರ್ಥನೆ ಎಂದರೆ ಸಾರ್ವತ್ರಿಕವಾದದ್ದು ವಿಜ್ಞಾಪನೆ ಎಂದರೆ ವೈಯಕ್ತಿಕವಾದದ್ದು ಎಲ್ಲ ಬಲವಾದ ಪ್ರಾರ್ಥನೆಗಳು ಪವಿತ್ರಾತ್ಮನಲ್ಲಿರಬೇಕು ಪ್ರಿಯರೇ ಮುಂದಕ್ಕೆ ನಾವು ಸೈನಿಕನ ಉದಾಹರಣೆ ಪೌಲನು ಕ್ರಿಸ್ತನ ಒಳ್ಳೆಯ ಸೈನಿಕನು ಎಂಬುದಾಗಿ ನೋಡೋಣ ಪೌಲನು ನಮಗೆ ಮಾದರಿಯಾಗಿ ತನ್ನ ಸ್ವಂತ ಅನುಭವವನ್ನೇ ಹೇಳುತ್ತಾನೆ ಎಫ್ ಎಸ್ ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನನಗೋಸ್ಕರ ಸಹ ಎಂಬುದಾಗಿ ನೋಡುವಾಗ ಪೌಲನು ತನಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ ಈ ಪತ್ರಿಕೆಯ ಕೊನೆಯ ಭಾಗಕ್ಕೆ ಬರುವಾಗ ಅವನು ವೈಯಕ್ತಿಕವಾಗಿ ಮಾತನಾಡುತ್ತಾನೆ ಅವನು ರೋಮಾಪುರದಲ್ಲಿ ಸೆರೆಯಲಿದ್ದಾನೆ ಮತ್ತು ಶರೀರದಲ್ಲಿನ ಒಂದು ಶೂಲದಿಂದಾಗಿ ಬಾಧೆಗೊಳಗಾಗಿದ್ದಾನೆ ಆದರೂ ಈ ಶಾರೀರಿಕ ಕಷ್ಟಗಳ ನಿವಾರಣೆಗಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತಿಲ್ಲ ಆದರೆ ಸುವಾರ್ತೆಯ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕಾಗುವಂತೆ ಪ್ರಾರ್ಥಿಸಲು ಕೇಳಿಕೊಳ್ಳುತ್ತಾನೆ ಪ್ರಿಯರೇ ಸುವಾರ್ಥ ಸತ್ಯಾರ್ಥವನ್ನು ತಿಳಿಸುವುದಕ್ಕೆ ಎಂಬುದಾಗಿ ನೋಡುವಾಗ ಈ ಸುವಾರ್ತೆಯು ಒಂದು ರಹಸ್ಯ ಸತ್ಯಾರ್ಥವಾಗಿದ್ದು ಈವರೆಗೂ ಹಳೆ ಒಡಂಬಡಿಕೆಯಲ್ಲಿ ಅದು ಪ್ರಕಟವಾಗಿಲ್ಲ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಸಮಸ್ತ ಪಾಪಗಳಿಗಾಗಿ ಸತ್ತನು ಹೂಣಲ್ಪಟ್ಟನು ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂದು ಪ್ರಕಟಿಸಲ್ಪಟ್ಟಿದೆ ಪೌಲನು ಸಾರುವ ಸುವಾರ್ತೆಯು ಸಂದೇಶವೂ ಇದೇ ಆಗಿರುತ್ತದೆ ಪ್ರಿಯರೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನೆ ಎಂಬುದಾಗಿ ನೋಡುವಾಗ ಪೌಲನು ಈಗ ತಾನೇ ಆತ್ಮಿಕ ಯುದ್ಧದ ಕುರಿತಾಗಿ ಮಾತನಾಡಿರುತ್ತಾನೆ ಈಗ ಅವನು ಬರೆಯುತ್ತಿರುವಾಗಲೇ ಸೈತಾನನ ಹೊಡೆತಗಳು ಬರತೊಡಗಿರುತ್ತವೆ ಭಯವಿಲ್ಲದೆ ತಿಳಿಸುವುದಕ್ಕೆ ಎಂಬುದಾಗಿ ನೋಡುವಾಗ ತಾನು ಸ್ವಾರ್ಥೆಯನ್ನು ಧೈರ್ಯವಾಗಿ ಸಾರುವುದಕ್ಕಾಗುವ ಹಾಗೆ ಅವರ ಪ್ರಾರ್ಥನೆಗಾಗಿ ಕೇಳಿಕೊಳ್ಳುತ್ತಾನೆ ನಮಗೂ ಇಂತಹ ಪ್ರಾರ್ಥನೆಯ ಅಗತ್ಯವಿದೆ ದೇವರ ವಾಕ್ಯವನ್ನು ತಿಳಿಸುವ ಧೈರ್ಯ ನಮಗೂ ಬೇಕಾಗಿದೆ ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನೋಡೋಣ ಎಫ್ ಎಸ್ವರೇ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನಗಳನ್ನು ಅಲ್ಲಿ ಹೀಗೆ ಬರೆದದೆ ನನ್ನ ಸಂಗತಿಗಳು ನಿಮಗೆ ಸಹ ಗೊತ್ತಾಗುವ ಹಾಗೆ ಪ್ರಿಯ ಸಹೋದರನೂ ಕರ್ತನಲ್ಲಿ ನಂಬಿಗಸ್ತನಾದ ಸೇವಕನೂ ಆಗಿರುವ ತುಕೀಕನು ನಿಮಗೆ ಎಲ್ಲವನ್ನು ತಿಳಿಸುವನು ನೀವು ನಮ್ಮ ಸಮಾಚಾರವನ್ನು ತಿಳುಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಅವನನ್ನು ನಿಮ್ಮ ಬಳಿಗೆ ಕಳಿಸಿದ್ದೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ತುಕೀಕನು ಎಫ್ ಈ ಪತ್ರವನ್ನು ಪೌಲನ ಸ್ಥಿತಿಗತಿಗಳ ಕುರಿತಾದ ಸಮಾಚಾರಗಳನ್ನು ತಿಳಿಸಲಿಕ್ಕಿದ್ದಾನೆ ಎಫೆಸ ಸಭೆಯ ಸಭಾಪಾಲಕನಾದ ತುಕೀಕನು ಆದಿಸಭೆಯಲ್ಲಿದ್ದ ಅನೇಕ ಕ್ರಿಸ್ತನ ಸೇವಕರಿಗೆ ಉದಾಹರಣೆಯಾಗಿದ್ದಾನೆ ಅಪೋಸ್ತಲ ಪೌಲನಿಗೆ ಅವನಲ್ಲಿ ವಿಶೇಷ ನಂಬಿಕೆ ಇತ್ತು ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಎಂಬುದಾಗಿ ನೋಡುವಾಗ ಅಪೋಸ್ತಲ ಪೌಲನ ಸ್ಥಿತಿಯ ಕುರಿತಾಗಿ ಎಫೇಸದವರಲ್ಲಿದ್ದ ಆತಂಕವನ್ನು ತುಕಿಕನು ನಿವಾರಿಸಲಿಕ್ಕಿದ್ದಾನೆ ಆದಿ ಸಭೆಗಳಲ್ಲಿ ಕಂಡುಬರುತ್ತಿದ್ದ ಸಹೋದರ ಪ್ರೀತಿಯು ಪೌಲನ ಎಲ್ಲ ಪತ್ರಿಕೆಗಳಲ್ಲಿಯೂ ಪ್ರಕಟವಾಗಿರುತ್ತದೆ ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನಾವು ಆಶೀರ್ವಚನ ಎಂಬ ವಿಚಾರವನ್ನು ನೋಡೋಣ ಕರ್ತನಲ್ಲಿ ಪ್ರಿಯರೇ ಜನರಲ್ ಡಗ್ಲಾಸ್ ಮೆಕಾತರ್ ಹೇಳಿದ್ದಾರೆ ಹಳೇ ಸೈನಿಕರು ಸಾಯುವುದಿಲ್ಲ ಅವರು ಕ್ರಮೇಣ ಮಾಯವಾಗುತ್ತಾರೆ ಎಂದು ಪೌಲನ ಅಂತಿಮ ವಿಧಯದ ಮಾತುಗಳನ್ನು ಗಮನಿಸಿರಿ ಎಫ್ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಶಾಂತಿಯು ನಂಬಿಕೆಯಿಂದ ಕೂಡಿದ ಪ್ರೀತಿಯೂ ಸಹೋದರರಿಗೆ ಆಗಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯೂ ಇರಲಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ತಿಮೋತಿನಿಗೆ ಬರೆದ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಿಂದ ಎಂಟನೇ ವಚನದಲ್ಲಿ ಪೌಲನ ಸ್ವಂತ ಅಂತ್ಯಗೀತೆಯನ್ನು ಕಾಣುತ್ತೇವೆ ಅದೇನೆಂದರೆ ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ ಕೊಡುವನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕ್ರಿಸ್ತನ ಒಳ್ಳೆಯ ಸೈನಿಕನು ಹೇಗಿರಬೇಕೆಂಬುದನ್ನು ಪೌಲನು ಮತ್ತೊಮ್ಮೆ ನೆನಪಿಸಿಕೊಂಡು ಅಂಥವನಿಗೆ ಸಿಗತಕ್ಕ ಬಹುಮಾನದ ಕುರಿತಾಗಿಯೂ ತಿಳಿಸಿರುತ್ತಾನೆ ಅವನು ಎರಡು ರೀತಿಯ ಆಶೀರ್ವಚನಗಳೊಂದಿಗೆ ಕೊನೆಗೊಳಿಸುತ್ತಾನೆ ಸುವಾರ್ತೆಯ ಮಹತ್ತರವಾದ ಅಂಶಗಳು ಇವುಗಳಲ್ಲಿ ಅಡಕವಾಗಿದೆ ಸಮಾಧಾನ ಪ್ರೀತಿ ನಂಬಿಕೆ ಕೃಪೆ ಇತ್ಯಾದಿ ನಿರೀಕ್ಷೆ ಎಂಬ ಮಾತು ಇಲ್ಲ ಯಾಕಂದರೆ ವಿಶ್ವಾಸಿಯು ಎಲ್ಲವನ್ನೂ ಪಡೆದಿರುವ ಪರಲೋಕದ ಸ್ಥಿತಿಯಲ್ಲಿದ್ದಾನೆ ಶಾಂತಿ ಎಂಬ ಪದವು ಯಹೂದ್ಯರಲ್ಲಿನ ಒಂದನೆಯ ಪದವಾಗಿದೆ ಪಾಪಿಯು ದೇವರ ಶಾಂತಿಯನ್ನು ಅನುಭವಿಸುವ ಮೊದಲು ದೇವರ ಕೃಪೆಯನ್ನು ಅನುಭವಿಸಿರಬೇಕು ಇಪ್ಪತ್ತ್ಮೂರನೇ ವಚನದಲ್ಲಿನ ಪ್ರೀತಿಯೆಂದರೆ ಇತರ ವಿಶ್ವಾಸಿಗಳ ಕಡೆಗಿನ ಪ್ರೀತಿಯಾಗಿದೆ ಇದು ಪವಿತ್ರಾತ್ಮನ ಫಲವಾಗಿದೆ ಇಪ್ಪತ್ನಾಲ್ಕನೇ ವಚನದಲ್ಲಿನ ಪ್ರೀತಿಯು ಕರ್ತನಾದ ಯೇಸುಕ್ರಿಸ್ತನ ಕಡೆಗೆ ವಿಶ್ವಾಸಿಯಲ್ಲಿ ಇರಬೇಕಾದದ್ದು ಮತ್ತು ಈ ಪ್ರೀತಿ ದೋಷವಿಲ್ಲದ್ದು ಯಥಾರ್ಥವಾದದ್ದು ಆಗಿರತಕ್ಕದ್ದು ನಂಬಿಕೆ ಎಂದರೆ ಕ್ರಿಸ್ತನಲ್ಲಿನ ನಂಬಿಕೆ ಅದು ಪ್ರಾಯೋಗಿಕ ಪ್ರೀತಿಯನ್ನುಂಟು ಮಾಡುತ್ತದೆ ಇವು ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಹೊರಡುವಂಥದ್ದಾಗಿದೆ ಪ್ರಿಯರೇ ಕೃಪೆ ಇದು ಈ ಪತ್ರಿಕೆಯ ಪ್ರಮುಖ ಪದವಾಗಿದೆ ಈ ಪತ್ರಿಕೆ ಇದರೊಂದಿಗೆ ಪ್ರಾರಂಭವಾಗಿದೆ ಎಫ್ಎಸ್ವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಚನ ಪತ್ರಿಕೆಯ ಮುಖ್ಯಾಂಶ ಇದೇ ಆಗಿದೆ ಎಫ್ ಬರೆದ ಅವರಿಗೆ ಪತ್ರಿಕೆ ಎರಡನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನ ಈಗ ಈ ಪದದೊಂದಿಗೆ ಪತ್ರಿಕೆ ಕೊನೆಗೊಳ್ಳುತ್ತದೆ ಅದು ಯೋಗ್ಯ ಶಬ್ದವಾಗಿದೆ ಯಾಕಂದರೆ ನಮ್ಮನ್ನು ರಕ್ಷಿಸಿದ್ದು ದೇವರ ಕೃಪೆಯಾಗಿದೆ ನಮ್ಮನ್ನು ಈ ಕೃಪೆಯೇ ಕಾಯುತ್ತದೆ ಪ್ರೀತಿಯುಳ್ಳ ದೇವಜನರೇ ದೇವರ ಮಹಾಕೃಪೆಯಿಂದ ಪೌಲನು ಎಫ್ ಎಸ್ವರಿಗೆ ಬರೆದಂಥ ಪತ್ರಿಕೆಯ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇವೆ ದೇವರ ಕೃಪೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಆ ಕೃಪೆ ನಮ್ಮನ್ನು ರಕ್ಷಿಸಿದೆ ನಾನು ನಾವು ಆ ಕೃಪೆಯನ್ನು ಆತ್ತುಕೊಂಡು ಕೃಪೆ ಬೋಧಿಸಿದ ಹಾಗೆ ಜೀವಿಸುವುದಾದರೆ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳುತ್ತೇವೆ ಈ ರೀತಿ ಜೀವಿಸುವುದಕ್ಕೆ ದೇವ್ರತ ನಮಗೆ ಸಹಾಯ ಮಾಡಿ ನಡೆಸಲಿ ಮತ್ತು ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಸಿದ್ಧರಾಗಿರಿ ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಎಫೆಸದವರಿಗೆ ಬರೆದ ಬರದ ಪತ್ರಿಕೆಯ ಸಮಗ್ರವಾದ ಅಧ್ಯಯನದಲ್ಲಿ ನಾವು ಅನೇಕ ಆತ್ಮೀಯ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ ಅಲ್ವಾ ದೇವರು ಅನುಭವಿಸಿದ ಕೃಪಾವರಗಳನ್ನು ಆತನ ಮಹಿಮೆಗಾಗಿ ಉಪಯೋಗಿಸುತ್ತಾ ಆತ್ಮಿಕ ಹೋರಾಟದಲ್ಲಿ ಧರಿಸಿಕೊಂಡು ಆತನ ನಡೆಸುವಿಕೆಯಲ್ಲಿ ಜಯದ ಜೀವಿತ ಜೀವಿಸೋಣ ಇತರರನ್ನು ಜಯದ ಜೀವಿತಕ್ಕೆ ನಡೆಸೋಣ ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ ಈಗ ಪ್ರಾರ್ಥನೆ ಮಾಡೋಣವಾ ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವಂಥ ಸರ್ವ ಯುದ್ಧಗಳಿಂದ ಪಾಲಿಸಿಕೊಟ್ಟಿದ್ದೀಯ ಅದಕ್ಕಾಗಿ ಸ್ತೋತ್ರ ಪ್ರಿಯಕರ್ತನೆ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವು ಈ ದಿನದಲ್ಲಿ ಅಂತ್ಯಗೊಳ್ಳುತ್ತಿರುವಾಗ ಪ್ರಿಯರು ಕಲಿತಂಥ ಒಂದೊಂದು ಸತ್ಯಾಂಶಗಳನ್ನು ಆತ್ಮಿಕ ಸತ್ಯಗಳನ್ನು ಅವರಿಗೆ ಆಶೀರ್ವದಿಸಿಕೊಡು ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಸಹಾಯ ಮಾಡು ಸೈತಾನನ ಮೇಲೆ ಜಯ ಹೊಂದುವಂತೆ ಕೃಪೆ ತೋರಿಸಬೇಕೆಂದು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಅಭಿವೃದ್ಧಿಪಡಿಸು ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆಯ ಮಾರ್ಗದಲ್ಲಿ ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂದು ಯೇಸುಸ್ವಾಮಿಯ ದಿವ್ಯನಾಮದಲ್ಲಿ ಬೇಡಿದ್ದೇವೆ ಆಮೆನ್ ಪ್ರಿಯ ವೀಕ್ಷಕರೇ ಎಷ್ಟು ಅದ್ಭುತವಾಗಿತ್ತು ಅಲ್ಲವೇ ಸತ್ಯವೇದ ಅಧ್ಯಯನವು ನಮ್ಮ ಆತ್ಮದಲ್ಲಿ ಬೆಳೆಯುತ್ತಾ ಇತರರನ್ನು ಬೆಳೆಸೋಣ ಸೇವೆಗಾಗಿ ಪ್ರಾರ್ಥಿಸಿರಿ ತಪ್ಪದೆ ಕರೆ ಮಾಡಿರಿ ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಸಿದ್ಧರಾಗಿರಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ವಂದನೆಗಳು